ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಗೋಪಿನಾಥ್ ಅವರ ಭ್ರಷ್ಟಾಚಾರದ ಬಗ್ಗೆ ದೂರು ನೀಡಿದ್ದು, ಆಹಾರ ಸಚಿವ ಎಚ್ ಸಿ ಮಹದೇವಪ್ಪ ಗೋಪಿನಾಥ್ ಅವರನ್ನ ಅಮಾನತು ಮಾಡಿ ತನಿಖೆಗೆ ಆದೇಶಿಸಿರೋದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಎಂದು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಮೂಲಕ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿ ನೀಡಿದ್ದು, ಮಾಧ್ಯಮ ಮಿತ್ರರು ಅದನ್ನ ಪ್ರಸಾರ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದಕ್ಕೆ ಧನ್ಯವಾದಗಳು ಅಂದರು. ಈ ವಿಚಾರದಲ್ಲಿ ಗೋಪಿನಾಥ್ ಅವರನ್ನ ರಕ್ಷಿಸಲು ಮಲ್ಲೇಶ್ ಅವರು ಸುಳ್ಳು ವರದಿ ನೀಡಿದ್ದಾರೆ, ಈ ಬಗ್ಗೆಯೂ ಸೂಕ್ತ ತನಿಖೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಗೋಪಿನಾಥ್ ಅವರ ಪ್ರಕರಣದಲ್ಲಿ ಮಾತಾಡಿದ್ದೆ, ತಾವು ಕೂಡ ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಮಾಧ್ಯಮಗಳ ಮುಖಾಂತರ ಪ್ರಚುರ ಪಡಿಸಿದ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣ ಸಚಿವ ಎಸ್ ಸಿ ಮಹದೇವಪ್ಪನವರು, ಆಯುಕ್ತರಾದ ರಾಕೇಶ್ ಕುಮಾರ್ ಅವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಿಇಒ ಅವರವರು ವರದಿ ಕಳಿಸಿ ಪತ್ರಿಕಾ ಪ್ರಕಾರ ನಾವು ಪತ್ರಿಕಾ ಮಾಧ್ಯಮಗೋಷ್ಠಿ ನಡೆದ ನಾಲ್ಕೇ ದಿನದಲ್ಲಿ ಗೋಪಿನಾಥ್ನವರನ್ನು ಅಮಾನತು ಮಾಡಿ ರಾಯಚೂರಿಗೆ ಅರ್ಧ ಸಂಬಳಕ್ಕೋಸ್ಕರ ಅಲ್ಲಿಗೆ ವರದಿ ಮಾಡ್ಕೊಳ್ಳೋದಕ್ಕೆ ಮಾಡಿರೋದ್ರಿಂದ ಸರ್ಕಾರಕ್ಕೂ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ, ಈ ಪ್ರಕರಣದಲ್ಲಿ ತಮಗೆ ಕಾಪಿ ಕೊಟ್ಟಿದ್ದೀನಿ. ಗೋಪಿನಾಥ್ ಅವರ ಹಗರಣ ಏನಿದೆ, ನಾನು ಏನು ತನಿಖೆಗೊಳಪಡಿಸಿದ್ದೆ, ಹಗರಣದ ಕಾಪಿಗಳನ್ನು ಕೊಟ್ಟಿದ್ದೆ, ಅದರ ಪ್ರಕಾರ ಎಲ್ಲ ಮಾಹಿತಿಗಳನ್ನು ಆಯುಕ್ತರು ಅದರಲ್ಲಿ ಅಳವಡಿಸಿ ಅವನಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿ ನಾನು ಶ್ರೀಮತಿ ಉಷಾ ಅಡುಗೆ ಕೆಲಸದವರು ಕುಂಬಿಸಿಲ್ಲಿದ್ದರು, ಅವರನ್ನು ಅವರ ತಾಯಿ ಹೆಸರಲ್ಲಿ ಕೂಡ ಒಂದು ಎಸ್ ಜಿ ಎಂಟರ್ಪ್ರೈಸಸ್ ಅಂತ ಇತ್ತು. ಆಮೇಲೆ ಪ್ರಕೃತಿ ಎಂಟರ್ಪ್ರೈಸಸ್ ಅಂತ ಗೋಪಿನಾಥ್ ಅವರ ಸ್ವಂತ ಅಕ್ಕ ಶೆಲ್ವರ ಶರ್ಮಿಳ ಅಂತೇಳಿ ಅವರ ಹೆಸರಲ್ಲಿತ್ತು. ಇವು ಎರಡೂ ಕಂಪನಿ ಮತ್ತು ಅವನ ಸ್ನೇಹಿತರದ್ದು ರಜತಾದ್ರಿ ಮತ್ತು ಜೆ ಕೆ ಟ್ರೇಡರ್ಸ್ ಅಂತ ಇತ್ತು. ಈ ಎರಡೂ ನಾಲ್ಕು ಕಂಪ್ನಿಗಳು ಕೂಡ ಹಣನ ವರ್ಗಾವಣೆ ಮಾಡಿಕೊಂಡು ಯಾವುದೇ ಹಾಸ್ಟೆಲ್ಗಳಿಗೆ ಸಾಮಗ್ರಿಗಳನ್ನು ಸರಬರಾಜು ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರು ಸಾಬೀತಾಗಿದೆ. ಅದೇ ರೀತಿ ಇವರು ಇಲಾಖೆಯಲ್ಲಿ ಸಂಬಂಧಗಳು ಗೊತ್ತಿಲ್ಲ, ಯಾವುದು ಟ್ರೇಡ್ಗಳು ಅವ್ರದ್ದು ಯಾರ ಸಂಬಂಧ ಗೊತ್ತಿಲ್ಲ ಅಂತ ಕೊಟ್ಟಿರೋದ್ರಿಂದ ನಾನು ಇವತ್ತು ತಮ್ಮ ಮುಂದೆ ದಾಖಲಾತಿಯೊಂದಿಗೆ ಗೋಪಿನಾಥ್ ಮುರುಗೇಶ್ ಸೆಲ್ವರಾಜ್ ಅಂತೇಳಿ ಗೋಪಿನಾಥ್ ಹೆಸರು, ಅವರ ಅಕ್ಕ ಮುರುಘಾ ಸೆಲ್ವರಾಜ್ ಶರ್ಮಿಳ ಅಂತೇಳಿ ಅವರ ಪಾನ್ ಕಾರ್ಡ್ ಸಮೇತ ತಮಗೆ ಕಾಪಿನಲ್ಲಿ ಸೇರಿಸ್ಕೊಟ್ಟಿದ್ದೀನಿ. ಪಾನ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಅವರು ಜಿ ಎಸ್ ಟಿ ಫರ್ಮಿಂದು. ಅದೇ ರೀತಿ ಹುಷಾರವರು ತನ್ನ ತಾಯಿ ಹೆಸರು ಎಸ್ ಜೆ ಗಿರಿಜಮ್ಮ ಅಂತೇಳಿ ಮ್ಯಾನ್ ಪವರ್ ಏಜೆನ್ಸಿಯಲ್ಲಿ ರಾಯದುರ್ಗದಲ್ಲಿರೋ ಒಂದು ವಸತಿ ಶಾಲೆಯಲ್ಲಿ ಅಡುಗೆ ಕೆಲಸದವರಾಗಿದ್ದರು, ಅವರು ಕೂಡ ಅಲ್ಲಿ ಬಿಟ್ಟಿದ್ದಾರೆ. ನಾನು ಅಟಾಸಿಟಿ ಕಮಿಟಿನಲ್ಲಿ ಏನು ಪ್ರಸ್ತಾಪ ಮಾಡಿದ್ದೆ ಅದೇ ರೀತಿ ಆ ಎಸ್ ಜೆ ಎಂಟರ್ಪ್ರೈಸಸ್ಸು ಮಾಲೀಕರವರಾಗಿದ್ದು ಅವ್ರ ಮೇಲೆ ತನಿಖೆ ಮಾಡಿ ಆಮೇಲೆ ಅವ್ರಿಗೆ ಕ್ವಾರ್ಟರ್ಸ್ ಕೂಡ ಕೊಟ್ಟಿದ್ರು ಅಲ್ಲಿ, ಆ ಕ್ವಾರ್ಟರ್ಸನ್ನು ತೆರವು ಮಾಡ್ಯಾರ ಅಂತೇಳಿ ನಾನು ದಾಖಲಾತಿ ಸಮೇತ ಕೊಟ್ಟಿದ್ದಾರೆ. ಎಸ್ ಜೆ ಎಂಟರ್ಪ್ರೈಸಸ್ಸು ರಾಗಿಗುಡ್ಡ ವಸತಿ ಶಾಲೆಗೆ ಸಾಮಗ್ರಿಗಳನ್ನ ಸಲಕರಣೆ ಮಾಡಿಲ್ಲ ಅಂತೇಳಿ ವರದಿನೂ ಕೊಟ್ಟಿರ್ತಾರೆ. ಇದನ್ನೆಲ್ಲನೂ ಕ್ರೋಢೀಕರಿಸ್ಕೊಂಡು ಉನ್ನತ ಮಟ್ಟದ ತನಿಖೆ ಮಾಡಿ ಈ ನಾಲ್ಕು ಕಂಪನಿಗಳನ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸುವ ಮುಖಾಂತರ ಶ್ರೀಮತಿ ಉಷಾರವರನ್ನು